ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನಮಕ್ಕನವರ್. ಮಹಾಭಾರತ 2024 ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ನಿಂತಿರುವಾಗ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಿಮಗಾಗಿ ತೆಗೆದುಕೊಂಡು ಬಂದಿರುವ ಸರಣಿ ಕಾರ್ಯಕ್ರಮ. ದೇಶಕ್ಕೆ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯನ್ನ ಕರ್ನಾಟಕದಲ್ಲಿ ಕುಳಿತ ನೀವು ಸಂಖ್ಯೆಗಳ ಆಧಾರದ ಮೇಲೆ, ಕೆಮಿಸ್ಟ್ರಿಯ ಆಧಾರದ ಮೇಲೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಸುಲಭವಾಗಲಿ ಅನ್ನುವ ಕಾರಣಕ್ಕೆ ಹಿಂದಿನ ಫಲಿತಾಂಶಗಳು, ಈ ಸಲದ ಸರ್ವೆಗಳು, ಈ ಸಲ ಬದಲಾಗಿರುವ ರಾಜಕೀಯ ಲೆಕ್ಕಾಚಾರಗಳು ಎಲ್ಲವನ್ನೂ ವಿವರವಾಗಿ ಹೇಳೋದಕ್ಕೆ ಸೋಮವಾರದಿಂದ ಶನಿವಾರದ ತನಕ ಪ್ರತಿ ಸಂಜೆ 6-8 ತನಕ ನಾವು ನಿಮಗೋಸ್ಕರ ಟೇಲರ್ ಮೇಡ್ ಮಾಡಿರುವಂಥ ಕಾರ್ಯಕ್ರಮ ಮಹಾಭಾರತ 2024. ನಾಳೆ ಮಧ್ಯಾಹ್ನ 3 ಕೇಂದ್ರ ಚುನಾವಣಾ ಆಯೋಗದ ಪತ್ರಿಕಾಗೋಷ್ಠಿ. ನಾಳೆ ಮಧ್ಯಾಹ್ನ 3 ಅನೌನ್ಸ್ ಮಾಡ್ತಾರೆ ಮುಖ್ಯ ಚುನಾವಣಾ ಆಯುಕ್ತರು. ಯಾವತ್ತಿನಿಂದ ಯಾವ ಯಾವ ಕ್ಷೇತ್ರಗಳಿಗೆ, ಎಷ್ಟೆಷ್ಟು ಕ್ಷೇತ್ರಗಳಿಗೆ ನಾಮಪತ್ರ ಸಲ್ಲಿಕೆ ಆರಂಭ, ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ, ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಕೊನೆಯ ದಿನ, ಮತದಾನ ಯಾವತ್ತು, ಅಂತಿಮವಾಗಿ ಎಲ್ಲ 543 ಕ್ಷೇತ್ರಗಳಿಗೆ ಒಂದೇ ಸಲ ಮತ ಎಣಿಕೆ, ಹದಿನಾಲ್ಕರಲ್ಲಿ 9 ಮತದಾನ ನಡೆದಿತ್ತು. 2014 2019 7 ಮತದಾನ ನಡೆದಿತ್ತು. ಈ ಸಲ ಎಷ್ಟು ಹಂತದ ಮತದಾನ? ಜೊತೆಗೆ ಚುನಾವಣಾ ಆಯುಕ್ತರಾಗಿ ಇಬ್ಬರು ಇವತ್ತಷ್ಟೇ ಅಧಿಕಾರ ವಹಿಸಿಕೊಂಡಿದ್ದಾರೆ, ನಾಳೆನೇ ಎಲೆಕ್ಷನ್ ಘೋಷಣೆ ಆಗ್ತಾ ಇದೆ. ಎಲೆಕ್ಷನ್ ಘೋಷಣೆಯಾಗುವ 2 ಮೊದಲು ಮತ್ತೊಂದು ಮೀಡಿಯಾ ಹೌಸ್ ಮತ್ತೊಂದು ಸರ್ವೆ ಏಜೆನ್ಸಿಯ ಜೊತೆಗೆ ಸೇರ್ಕೊಂಡು ಸರ್ವೆ ಮಾಡಿ. ಇದು ಲೇಟೆಸ್ಟ್ ಆಫ್ ದ ಲೇಟೆಸ್ಟ್ ಸರ್ವೆ, ಲೇಟೆಸ್ಟ್ ಆಫ್ ದ ಲೇಟೆಸ್ಟ್. ಸಿಎನ್ಎನ್ ನ್ಯೂಸ್ 18 ನ ಸಮೀಕ್ಷೆ, ಮೈತ್ರಿಯ ಲೆಕ್ಕಾಚಾರಗಳು ಬದಲಾದ ನಂತರ ನಡೆದಿರುವ ಸಮೀಕ್ಷೆ ಇದು. ಬಿಜೆಡಿ ಒರಿಸ್ಸಾದ ಪಕ್ಷ ಎನ್ಡಿಎ ತೆಕ್ಕೆಗೆ ಬಂದ ನಂತರ ಆಂಧ್ರಪ್ರದೇಶದಲ್ಲಿ ಟಿಡಿಪಿ ಜನಸೇನಾ ಜೊತೆಗೆ ಬಿಜೆಪಿ ಮೈತ್ರಿ ಮಾಡಿಕೊಂಡ ನಂತರ ನಡೆದಿರುವ ಸಮೀಕ್ಷೆ. ಮಾಧ್ಯಮ ಸಂಸ್ಥೆಗಳು ನಡೆಸಿದ ಸರ್ವೆಯ ವಿವರಗಳನ್ನು ಕೊಟ್ಟಿದ್ದು ಇದು ಲೇಟೆಸ್ಟ್, ನಿನ್ನೆಯಷ್ಟೇ ಬಹಿರಂಗಗೊಂಡಿರುವ ಸಂಖ್ಯೆ. ಇದುವರೆಗೂ ಬಂದಿರುವ ಸಮೀಕ್ಷೆಗಳ ಪೈಕಿ ಈ ಸಮೀಕ್ಷೆ ಎನ್ಡಿಎಗೆ ಅತಿ ಹೆಚ್ಚು ಸ್ಥಾನಗಳನ್ನು ಕೊಟ್ಟಿದೆ. ಲಾಜಿಕಲ್ ಕೂಡ, ಯಾಕಂದ್ರೆ ಬಿಜೆಡಿ ಎನ್ಡಿಎ ತೆಕ್ಕೆಗೆ ಬಂದ ನಂತರ ಒರಿಸ್ಸಾದಲ್ಲಿ, ಆಂಧ್ರಪ್ರದೇಶದಲ್ಲಿ ಟಿಡಿಪಿ ಜನಸೇನಾ ಎನ್ಡಿಎ ತೆಕ್ಕೆಗೆ ಬಂದ ನಂತರ ನಡೆದಿರುವಂತಹ ಸಮೀಕ್ಷೆ.
ಸಹಜವಾಗಿ ಆ ಪಕ್ಷದ ಸಂಖ್ಯೆಗಳು ಕೂಡ ಎನ್ ಡಿ ಎಗೆ ಆ್ಯಡ್ ಆಗ್ತವೆ. ಒಟ್ಟಾರೆ ಸಂಖ್ಯೆಗಳನ್ನು ಏನು ಕೊಡ್ತಾ ಇದ್ದಾರೆ, ಒಟ್ಟಾರೆ ಸಂಖ್ಯೆಗಳು ನಮ್ಮ ಸ್ಕ್ರೀನ್ ಮೇಲೆ. ಅಕ್ಕಿ ಬಾರ್ 400 ಪಾರ್ ಅಂತ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಎನ್ ಡಿ ಎ ಈ ಸಲ 400 ಗಡಿಯನ್ನು ದಾಟಬೇಕು. ಸಿಎನ್ಎನ್ ನ್ಯೂಸ್ 18 ಸಮೀಕ್ಷೆಯ ಪ್ರಕಾರ 400 ಗಡಿಯನ್ನು ದಾಟ್ತಾರೆ. 411 ಕ್ಷೇತ್ರಗಳಲ್ಲಿ ಎನ್ ಡಿ ಎ ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. 2019 ರಿಸಲ್ಟ್ಗೆ ಹೋಲಿಸಿದರೆ ಎನ್ ಡಿ ಎ 58 ಸ್ಥಾನಗಳನ್ನು ಹೆಚ್ಚಿಸಿಕೊಳ್ಳುತ್ತೆ, 58 ಸ್ಥಾನಗಳನ್ನು ಹೆಚ್ಚಿಸಿಕೊಳ್ಳುತ್ತೆ. ಐ ಎನ್ ಡಿ ಎ ಮೈತ್ರಿಕೂಟ ಕೂಡ 14 ಸ್ಥಾನಗಳನ್ನು ಹೆಚ್ಚಿಸಿಕೊಳ್ಳುತ್ತೆ, 105 ಬರ್ತಾರೆ ಅಂತ ಹೇಳ್ತಾ ಇದೆ. ಐ ಎನ್ ಡಿ ಎ ಮೈತ್ರಿಕೂಟ, ಇದು ಬಿಜೆಪಿ ನೇತೃತ್ವದ ಮೈತ್ರಿಕೂಟ, ಇದು ಕಾಂಗ್ರೆಸ್ ಅನ್ನು ಒಳಗೊಂಡಿರುವ ಮೈತ್ರಿಕೂಟ, ಕಳೆದ ಸಲಕ್ಕಿಂತ 14 ಕ್ಷೇತ್ರಗಳನ್ನು ಹೆಚ್ಚಿಸಿಕೊಂಡು 105 ಬರ್ತಾರೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಎನ್ ಡಿ ಎಗೂ ಪ್ಲಸ್ ಆಗುತ್ತೆ, ಐ ಎನ್ ಡಿ ಎಗೂ ಪ್ಲಸ್ ಆಗುತ್ತೆ. ಮೈನಸ್ ಆಗೋದು ಯಾರಿಗೆ ಅಂದರೆ ಎರಡೂ ಮೈತ್ರಿಕೂಟದ ಹೊರಗೆ ಇರುವಂಥವರಿಗೆ. ಅವರಿಗೆ ಕಳೆದ ಸಲಕ್ಕೆ ಹೋಲಿಸಿದರೆ -72 ಆಗುತ್ತೆ, -72 ಆಗುತ್ತೆ. ಇತರೆ ಕೇವಲ 27 ಸಂಸದರಿದ್ದಾರೆ. ಎನ್ ಡಿ ಎದಲ್ಲೂ ಇಲ್ಲದ ಪಕ್ಷಗಳು, ಐ ಎನ್ ಡಿ ಎದಲ್ಲೂ ಇಲ್ಲದ ಪಕ್ಷಗಳು. ಉದಾಹರಣೆಗೆ ಜಗನ್ ರೆಡ್ಡಿ ಅವರ YSR ಕಾಂಗ್ರೆಸ್, ಅವರು ಎನ್ ಡಿ ಎದೂ ಇಲ್ಲೂ ಇಲ್ಲ, ಐ ಎನ್ ಡಿ ಎನ್ನೂ ಇಲ್ಲ. ಆ ರೀತಿಯ ಪಕ್ಷಗಳು ಒಟ್ಟು 27 ಕ್ಷೇತ್ರಗಳಲ್ಲಿ ಗೆಲ್ತಾರೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಇನ್ನಷ್ಟು ವಿವರಗಳನ್ನು ನೋಡೋಣ, ಇನ್ನಷ್ಟು ಡೀಟೇಲಿಂಗಿಗೆ ಹೋಗೋಣ. ಬಿಜೆಪಿ ಅಲೋನ್ ಎಷ್ಟು ಗೆಲ್ಲುತ್ತೆ, ಕಾಂಗ್ರೆಸ್ ಅಲೋನ್ ಎಷ್ಟು ಗೆಲ್ಲುತ್ತೆ? ಬಿಜೆಪಿ ಏಕಾಂಗಿಯಾಗಿ ಈ ಸಲ 370 ಕ್ಷೇತ್ರಗಳನ್ನು ಗೆಲ್ಲಬೇಕು ಅನ್ನುವ ಗುರಿಯನ್ನು ನಿಗದಿಪಡಿಸಿಕೊಂಡಿದೆ, ಆಗದಿಲ್ಲ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಸಿಎನ್ಎನ್ ನ್ಯೂಸ್ 18 ನ ಸಮೀಕ್ಷೆ ಹೇಳೋದು ಏಕಾಂಗಿಯಾಗಿ ಸಾಧಿಸಬೇಕು ಅಂದುಕೊಂಡಿರುವ ಗುರಿಯನ್ನು ಸಾಧಿಸುವುದಕ್ಕಾಗದಿಲ್ಲ. 370 ಗುರಿ ಇದೆ, ಆದರೆ 350 ಬಂದು ನಿಲ್ಲುತ್ತೆ ಕಾಂಗ್ರೆಸ್. ಆದರೂ ಕೂಡ ಕಳೆದ ಸಲದ 303 ಸಂಖ್ಯೆಗೆ ಹೋಲಿಸಿದರೆ ಇನ್ನೂ 47 ಜಾಸ್ತಿ ಆಗ್ತಾರೆ. ಕಳೆದ ಸಲದ ಸಂಖ್ಯೆಗೆ ಹೋಲಿಸಿದರೆ 47 ಜಾಸ್ತಿ ಆಗುತ್ತೆ ಬಿಜೆಪಿಯ ಸಂಖ್ಯೆ. ಕಾಂಗ್ರೆಸ್ ಕಳೆದ ಸಲದ ಸಂಖ್ಯೆಗೆ ಹೋಲಿಸಿದರೆ 3 ಕಡಿಮೆ ಆಗುತ್ತೆ. 2014 ಕೆಟ್ಟ ಪರ್ಫಾರ್ಮೆನ್ಸ್ ಅಲ್ಲ, 2019 ಉತ್ತಮ ಪರ್ಫಾರ್ಮೆನ್ಸು ಅಲ್ಲ. ಮಧ್ಯಕ್ಕೆ ಬಂದು ನಿಂತ್ಕೊಳ್ತಾರೆ 49 ಕ್ಷೇತ್ರ. 2014 44, 2019 ಕ್ಷೇತ್ರಗಳು. ಈ ಸಲ ಕಾಂಗ್ರೆಸ್ ಏಕಾಂಗಿಯಾಗಿ 49 ಬರುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಇತರೆ ಎನ್ ಡಿ ಎ ಮಿತ್ರ ಪಕ್ಷಗಳು, ಐ ಎನ್ ಡಿ ಎದ ಮಿತ್ರ ಪಕ್ಷಗಳು, ಎರಡೂ ಮೈತ್ರಿಯಲ್ಲಿ ಇಲ್ಲದ ಪಕ್ಷಗಳೆಲ್ಲ ಸೇರಿಸಿ 144 ಗೆಲ್ತಾರೆ. ಕಳೆದ ಸಲಕ್ಕೆ ಹೋಲಿಸಿದರೆ -44. ಇದು ಇತರೆ ಅಂದರೆ ಎನ್ ಡಿ ಎ ಮತ್ತು ಐ ಎನ್ ಡಿ ಎನಲ್ಲಿ ಇಲ್ಲದ ಪಕ್ಷಗಳು ಅಂತಲ್ಲ, ಬಿಜೆಪಿಯನ್ನು ಹೊರತುಪಡಿಸಿ ಎನ್ ಡಿ ಎದ ಪಕ್ಷಗಳು, ಕಾಂಗ್ರೆಸ್ಸನ್ನು ಹೊರತುಪಡಿಸಿ ಐ ಎನ್ ಡಿ ಎದ ಪಕ್ಷಗಳು ಮತ್ತು ಎರಡೂ ಮೈತ್ರಿಯಲ್ಲಿ ಇಲ್ಲದ ಪಕ್ಷಗಳೆಲ್ಲ ಸೇರಿಸಿ 144 ಕ್ಷೇತ್ರಗಳಲ್ಲಿ ಗೆಲ್ತಾರೆ ಅಂತ ಸಿಎನ್ಎನ್ ನ್ಯೂಸ್ 18 ಸಮೀಕ್ಷೆ ಹೇಳ್ತಾ ಇದೆ. ವೋಟ್ ಶೇರ್ ಕೊಟ್ಟಿಲ್ಲ ಇವರು, ನನ್ನ ಕೊಲೀಗ ಪ್ರಶಾಂತ್ ನಾಥು ಇದ್ದಾರೆ, ಶಂಕರ್ ಶೆಟ್ಟರ್ ಇದ್ದಾರೆ, ರಾಜಕೀಯ ವಿಶ್ಲೇಷಕರು ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅಶೋಕ್ ಗೌಡ ಬಿಜೆಪಿ ಹೋಗ್ತಾರೆ ನಮ್ಮ ಜೊತೆಗೆ, ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಕೇತ್ ರಾಜ್ ಮೌರ್ಯ ಕಾಂಗ್ರೆಸ್ನಿಂದ ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನು ಜಾಯ್ನ್ ಆಗ್ತಾರೆ. ಪ್ರಶಾಂತ್, BJD TDP ಎಲ್ಲವನ್ನೂ ಸೇರಿಸಿದ ನಂತರ ನಡೆಸಿರುವ ಸರ್ವೆ ಆದ ಕಾರಣಕ್ಕಾಗಿ ಸ್ವಲ್ಪ ನಂಬರ್ಸ್ ಜಾಸ್ತಿ ಆಗಿದೆಯಾ, ಅಥವಾ ಓವರ್ಆಲ್ ಪಾಸಿಟಿವ್ ಟ್ರೆಂಡೇ ತೋರಿಸ್ತಾ ಇದೆಯಾ? ಅದಿತ್ತೊಂದು ಪಾಸಿಟಿವ್ ಟ್ರೆಂಡ್ ಮೋದಿ ಬಗ್ಗೆ ಲೋಕಸಭಾ ಆಸ್ ಫಾರ್ ಆಸ್ ಲೋಕಸಭಾ ಚುನಾವಣೆ ಉತ್ತರ ಭಾರತದಲ್ಲಿ ಮೋದಿ ಬಗ್ಗೆ ಒಂದು ದೊಡ್ಡ ಪಾಸಿಟಿವ್ ಟ್ರೆಂಡ್ ಇದೆ ಅಂತಕ್ಕಂಥದ್ದನ್ನು ಸರ್ವೆಗಳು ಕಳೆದ 3-4 ತಿಂಗಳಿಂದ ಕೂಡ ಹೇಳ್ತಾ ಇವೆ. ನನಗೆ ಮುಖ್ಯವಾಗಿ ಅನಿಸಿರ್ತಕ್ಕಂಥದ್ದು ಕರ್ನಾಟಕದ ಚುನಾವಣೆಯ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಮರ್ಮರಿಂಗ್ ನಿಶ್ಚಿತವಾಗಿತ್ತು. ಬೆಲೆ ಏರಿಕೆ ಇರ್ಬೋದು, ಅನೇಕ ವಿಷಯಗಳಲ್ಲಿ ಮೋದಿ ಸರ್ಕಾರದ ಬಗ್ಗೆ ಕೂಡ ಮರ್ಮರಿಂಗ್ ಇತ್ತು.
ಆದರೆ ಕರ್ನಾಟಕದ ವಿಧಾನಸಭಾ ಚುನಾವಣೆಯ ನಂತರ ಏನು ಪಂಚರಾಜ್ಯಗಳ ಚುನಾವಣೆಗಳು ನಡೆದವು, ಆ ಮೂರು ವಿಧಾನಸಭಾ ಚುನಾವಣೆಗಳನ್ನು ಗೆದ್ದುಕೊಂಡ ನಂತರ ಆ ಮರ್ಮರಿಂಗ್ ಕಡಿಮೆ ಆಯಿತು. ಅಯೋಧ್ಯೆಯ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ, ಆ ಒಂದು ಮೋದಿ ಸರ್ಕಾರ ಬಗ್ಗೆ ಇರತಕ್ಕಂಥ ಗುಡ್ವಿಲ್ಲನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಯಿತು. ಅದರ ಸ್ಪಷ್ಟ ಏನೋ ಪ್ರತಿಫಲನ ಉತ್ತರ ಪ್ರದೇಶದಲ್ಲೇ ಕಾಣಿಸ್ತಾ ಇದೆ, ಉತ್ತರ ಪ್ರದೇಶದಲ್ಲಿ ಕಾಣ್ತಾ ಇದೆ, ಉತ್ತರ ಭಾರತದ ಬಹುತೇಕ ರಾಜ್ಯಗಳಲ್ಲಿ ಕಾಣ್ತಾ ಇದೆ. ಎಸ್, ಅಂದರೆ ಮೋದಿ ಜನಪ್ರಿಯತೆ ಎಲ್ಲೆಲ್ಲಿದೆಯೋ ಅಲ್ಲಿ ಸೀಟ್ಗಳು ಇನ್ನಷ್ಟು ಮ್ಯಾಕ್ಸಿಮೈಸ್ ಆಗ್ತಾ ಇವೆ. ಫಾರ್ ಎಕ್ಸಾಂಪಲ್ ಉತ್ತರ ಪ್ರದೇಶ ನಾವು ನೋಡ್ತಾ ಇದ್ದೀವಿ, ಕಳೆದ ಬಾರಿ 62 ಇತ್ತು, ಈ ಬಾರಿ 70, 75, 77 ಹೋಗ್ತಕ್ಕಂಥ ಸೀಟ್ಸ್ ಪ್ರೊಜೆಕ್ಷನ್ಸನ್ನು ಸರ್ವೆಗಳು ನೀಡ್ತಾ ಇವೆ. ಜೊತೆಗೆ ಉಳಿದ ಕೌ ಬೆಲ್ಟ್ ಏನಿದೆ, ಮಧ್ಯಪ್ರದೇಶ, ರಾಜಸ್ಥಾನ್, ಛತ್ತೀಸ್ಗಢ, ವಿಧಾನಸಭಾ ಚುನಾವಣೆಗಳ ನಂತರ ಆ ಗುಡ್ವಿಲ್ ಇನ್ನಷ್ಟು ಮುಂದುವರಿತಾ ಇದೆ. ವೆಸ್ಟರ್ನ್ ಇಂಡಿಯಾದಲ್ಲೂ ಕೂಡ ಮುಂದುವರಿಯುತ್ತೆ. ಪ್ರಶ್ನೆ ಏನು ಅಂತಕ್ಕಂಥದ್ದು ಬಂದಾಗ ನನಗೆ ಅನ್ಸೋದು, ನೋಡಿ ಈಗ BJPಗೆ ಆ್ಯಂಟಿ ಇನ್ಕಂಬೆನ್ಸಿ ಇಲ್ವಾ? ಡೆಫಿನೆಟ್ಲಿ ಆ್ಯಂಟಿ ಇನ್ಕಂಬೆನ್ಸಿ ಇದೆ. 10 ವರ್ಷಗಳ ಆಡಳಿತದ ನಂತರ ಒಂದು ಆ್ಯಂಟಿ ಇನ್ಕಂಬೆನ್ಸಿ ಇದೆ. ಪ್ರಾಯಶಃ BJP ಅದನ್ನು ನ್ಯೂಟ್ರಲೈಸ್ ಮಾಡುವ ಪ್ರಯತ್ನದ ಭಾಗವಾಗಿ ಪಂಚರಾಜ್ಯಗಳ ಚುನಾವಣೆಗಳಲ್ಲಿ ತನ್ನೆಲ್ಲ ಶಕ್ತಿಯನ್ನು ಧಾರೆ ಇರುತ್ತೆ. ಯಾಕಂದರೆ BJPಗೆ ಗೊತ್ತಿತ್ತು ಉತ್ತರದ ರಾಜ್ಯಗಳನ್ನು ಕಳೆದುಕೊಂಡ್ರೆ ದಟ್ ವಿಲ್ ಸೆಟ್ ಎ ಮೂಡ್ ಫಾರ್ ದ ನಿಂತ ನೆಲ ಅಲಗಾಡ ಹೋಗುತ್ತೆ ಆಗುತ್ತೆ. ಅದು ರಾಮ ಮಂದಿರ ಕೂಡ ಅದೇ, ಅದರ ಟೈಮಿಂಗ್ ಕೂಡ ಎಲ್ರಿಗೂ ಗೊತ್ತಿರತಕ್ಕಂಥ ಅಂಶ 24ರ ಚುನಾವಣೆಯ ದೃಷ್ಟಿಯಿಂದ. ಆದರೆ ಇಲ್ಲದ ಮಿತ್ರ, 5 ವರ್ಷ ಇಲ್ಲದ ಮಿತ್ರರನ್ನು ಜೊತೆಗೆ ತೆಗೆದುಕೊಂಡು ಬಂದು ಆ ಆ್ಯಂಟಿ ಇನ್ಕಂಬೆನ್ಸಿಯನ್ನು ಕೂಡ ನ್ಯೂಟ್ರಲೈಸ್ ಮಾಡುವ ಪ್ರಯತ್ನವನ್ನು BJP ಮಾಡಿ. BJD 15 ವರ್ಷದ ಹಿಂದೆಯೇ BJP ಬಿಟ್ಟು ಹೋಗಿತ್ತು, 15 ವರ್ಷದ ನಂತರ ಕರ್ಕೊಂಬಂದರು. TDP ಕಳೆದ ಸಲ ಮೈತ್ರಿಯಲ್ಲಿರಲಿಲ್ಲ, ಈ ಸಲ ಮತ್ತೆ ಕರ್ಕೊಂಡು ಬಂದಿದ್ದಾರೆ. BJPಗೆ ಇಷ್ಟ ಇರಲಿಲ್ಲ TDP ಜೊತೆಗೆ ಹೋಗಿ, ಇಷ್ಟ ಈ ಬಾರಿ ಜಗನ್ರನ್ನ ಸೋಲಿಸ್ತಾರೆ ಅಂತಕ್ಕಂಥ ಸರ್ವೆಗಳು ಮೂಡಿ ಬಂದ ನಂತರ ಆ್ಯಕ್ಚುಲಿ ಆಪ್ಷನ್ ಓಪನ್ ಇತ್ತು, YSR ಜೊತೆ ಹೋಗೋದು, TDP ಜೊತೆ ಹೋಗೋದು ಆಪ್ಷನ್ ಓಪನ್ ಇತ್ತು. BJP ಹ್ಯಾಸ್ ಚೋಸನ್ ಚಂದ್ರಬಾಬು. ಈಗ ನಿತೀಶ್ ಕುಮಾರನ್ನು ಕರ್ಕೊಂಡು ಬಂದಿದ್ದಕ್ಕೆ, ನೀವು ಎಷ್ಟೇ ಮೋದಿಯ ಜನಪ್ರಿಯತೆ ಇದ್ದರೂ ಕೂಡ ಕೆಳಗಡೆ ನಿಮಗೆ ಗಣಿತ ಸರಿ ಹೊಂದಬೇಕು ಅನ್ನುವ ಕಾರಣಕ್ಕೋಸ್ಕರ ನಿತೀಶ್ ಕುಮಾರನ್ನು ಸೆಳೆದುಕೊಳ್ಳಾಯಿತು. ಅಜಿತ್ ದಾದಾ ಪವಾರ್ ಯಾಕೆ ಕರ್ಕೊಂಡು ಬಂದರು? ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಉದ್ಧವ್ ಶರದ್ ಪವಾರ್ ಕಾಂಗ್ರೆಸ್ 40%ವಾರು ಓಟನ್ನು ದಾಟ್ತಾ ಇದ್ದರು. ಬರೀ BJP 27-28% ಇದೆ. ಒಂದು ವೇಳೆ ಏಕನಾಥ್ ಶಿಂಧೆ ಅರ್ಧ ಮತ್ತು ಉದ್ಧವ್ ಅರ್ಧ ತೆಗೆದುಕೊಂಡ್ರೆ BJPಗೆ ವೋಟ್ ಬರ್ತಾ ಇತ್ತು 36-37%, ಆದರೆ ಸೀಟ್ ಬರ್ತಾ ಇರಲಿಲ್ಲ. ಆ ಕಾರಣದಿಂದ ಅಜಿತ್ ಪವಾರನ್ನು ತೆಗೆದುಕೊಂಡಿದ್ದ ಯಾಕಂತಂದರೆ ಒಂದು ಮ್ಯಾಥಮೆಟಿಕಲ್ ಡೊಮಿನೆನ್ಸ್ ಬರಬೇಕು ಅನ್ನುವ ಕಾರಣಕ್ಕೋಸ್ಕರ. ಈಗ ಕರ್ನಾಟಕದಲ್ಲಿ JDS ಜೊತೆ ಮೈತ್ರಿ ಮಾಡ್ಕೊಂಡಿದ್ದ ಯಾಕೆ? BJPಗೆ ಗೊತ್ತಿದೆ JDS ಜೊತೆ ಮೈತ್ರಿ ಮಾಡ್ಕೊಳ್ಳದೇ ಇದ್ದರೆ ಹಳೆ ಮೈಸೂರು ಕಾಂಗ್ರೆಸ್ಗೆ ಓಪನ್ ಆಗುತ್ತೆ. ಹಳೆ ಮೈಸೂರಿನ 8 ಸೀಟ್ಗಳಿಂದನೇ ಕಾಂಗ್ರೆಸ್ ತನ್ನ ಟ್ಯಾಲಿಯನ್ನು ಕರ್ನಾಟಕದಲ್ಲಿ ಶುರು ಮಾಡುತ್ತೆ ಅಂತಕ್ಕಂಥದ್ದು. ಒಡಿಶಾದಲ್ಲೂ ಕೂಡ ಅಲ್ಲಿ ಕಾಂಗ್ರೆಸ್ ಇಲ್ಲ, ಆದರೆ BJD ಒಂದು ರೀತಿಯ ಮಿತ್ರ ಪಕ್ಷನೂ ಹೌದು, ಈಕ್ವಿಡಿಸ್ಟೆನ್ಸು ಹೌದು ಅನ್ನುವ ಸ್ಥಿತಿ ಇತ್ತು. ವಿಷಯಾಧಾರಿತ ಬೆಂಬಲ ಅಂತಾರಲ್ಲ, ಹಾಗೆ ಡಾಮಿನೆನ್ಸನ್ನು ತೋರಿಸ್ಲಿಕ್ಕೆ BJD ಜೊತೆ BJP ಮೈತ್ರಿಯನ್ನು ಮಾಡಿಕೊಂಡಿದೆ. ನಯಾಬ್ ಮುಖ್ಯಮಂತ್ರಿ ಬದಲಾವಣೆ ಸ್ಪಷ್ಟ ಕಾಣುತ್ತೆ. ನಿಮ್ಮ ಚುನಾವಣೆಗೆ 4 ದಿನ ಮುಂಚೆ ಮುಖ್ಯಮಂತ್ರಿಯನ್ನು ಬದಲಾವಣೆ ಮಾಡ್ತಿದ್ದೀರಿ ಅಂತಂದರೆ ಆ್ಯಂಟಿ ಇನ್ಕಂಬೆನ್ಸಿಗೆ ತೊಂದರೆ ಕೊಡ್ತಾ ಇದೆ ಅಂತಕ್ಕಂಥದ್ದು ಸ್ಪಷ್ಟ. ಆದರೆ BJPಗೆ ಇರ್ತಕ್ಕಂಥ ಒಂದು ದೊಡ್ಡ ಲಾಭ ಅಜಿತ್, ನಾನು ಸೀಟ್ ನೋಡಿ ವಿಲ್ ಡಿಸ್ಕಸ್ ಸೀಟ್ಸ್, ಆದರೆ BJPಗೆ ಈ ಇಡೀ ಚುನಾವಣೆಯಲ್ಲಿ ಇರ್ತಕ್ಕಂಥ ದೊಡ್ಡ ಲಾಭ ರಾಜ್ಯ ಚುನಾವಣೆಯಲ್ಲಿ ಹೇಗೆ ಕಾಂಗ್ರೆಸ್ ಮತ್ತು ಉಳಿದ ಪ್ರಾದೇಶಿಕ ಪಕ್ಷಗಳು BJPಯನ್ನು ಟೇಕ್ ಆನ್ ಮಾಡ್ತಾವೋ ಆ ರೀತಿಯಲ್ಲಿ ರಾಷ್ಟ್ರೀಯ ರಾಜಕಾರಣದಲ್ಲಿ ನರೇಂದ್ರ ಮೋದಿಗೆ ಆಲ್ಟರ್ನೇಟ್ ಕಾಣ್ತಾ ಇಲ್ಲ. ದೇರ್ ಇಸ್ ಎ ಟೀಮ್ ಆಫ್ ಫ್ಯಾಕ್ಟರ್ ಹೆಲ್ಪಿಂಗ್ ಮೋದಿ. ಅದು ಕೂಡ ನನಗನ್ಸುತ್ತೆ BJPಯ ಡಾಮಿನೆನ್ಸ್ಗೆ ಕಾರಣ ಅಂತ ಅನಿಸುತ್ತೆ. ಐ ಡೋಂಟ್ ಅಗ್ರಿ ವಿತ್ ದಿಸ್ 411 ನಂಬರ್ಸ್. ಐ ಹ್ಯಾವ್ ಮೈ ಓನ್ ಡೌಟ್ಸ್. ಕರೆಕ್ಟ್, ಯಾಕಂದರೆ ಉತ್ತರದಲ್ಲಿ ಮ್ಯಾಕ್ಸಿಮೈಸ್ ಆಗುತ್ತೆ ನಾನು ಒಪ್ತೀನಿ, ಆದರೆ ದಕ್ಷಿಣ ಭಾರತದಲ್ಲಿ ಏನು ಮ್ಯಾಕ್ಸಿಮಮ್ ಸೀಟ್ಗಳನ್ನು ಸರ್ವೆಗಳು ಕೊಡ್ತಾ ಇವೆ. ಹಾಯ್, ನನಗೊಂದು ಡೌಟ್ ನಿಶ್ಚಿತವಾಗಿದೆ ಕರ್ನಾಟಕದಲ್ಲಿ 25 ಅಂತಾರೆ. ನನಗನ್ಸುತ್ತೆ BJPಯ ಝೋನ್ ಇರತಕ್ಕಂಥದ್ದು 17-18 ಅಂತಕ್ಕಂಥದ್ದು, ಅದರ ಮೇಲೆ BJP ಹೋಗುತ್ತಾ ಐ ಡೋಂಟ್ ಅಗ್ರಿ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಈಗ ತಮಿಳ್ನಾಡಿನಲ್ಲಿ 5 ಸೀಟ್ ಹೋಗುತ್ತಾ ನನಗೆ ಕಾಣ್ತಾ ಇಲ್ಲ, ಕಾಣಿಸ್ತಾ ಇಲ್ಲ. ಯಾಕಂದರೆ ನಿಮ್ಗೆ 20% ವೋಟ್ ಶೇರ್ ಇಟ್ಕೊಂಡು ನೀವು ಸೀಟ್ಗಳನ್ನು ಗೆಲ್ಲಕ್ಕಾಗಲ್ಲ. ಒಂದು ಸೀಟನ್ನು ಗೆಲ್ಲಬೇಕಾದ್ರೆ ನೀವು ಟ್ರ್ಯಾಂಗ್ಯುಲರ್ ಫೈಟಲ್ಲಿ ಕನಿಷ್ಠ 40% ವೋಟ್ಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಕನ್ಯಾಕುಮಾರಿ ದಟ್ಸ್ ಫೈನ್, ಬೇರೆ ಸೀಟ್ಗಳು ಉಂಟಾ?
ಕೇರಳದಲ್ಲಿ ಎರಡು ಸೀಟ್ಗಳನ್ನು ಅಂತಕ್ಕಂಥದ್ದನ್ನು ಸರ್ವೆಗಳು ತೋರಿಸ್ತಾ ಇವೆ. ಬಟ್ ಕಳೆದ ಬಾರಿ ಕೂಡ ನೋಡಿದ್ವಿ, ಕೇರಳದಲ್ಲಿ ಕೊನೆಯ ಹಂತದಲ್ಲಿ ಬಿ ಜೆ ಪಿಯ ವಿರುದ್ಧ ಎಲ್ ಡಿ ಎಫ್ ಯು ಡಿ ಎಫ್ ಒಂದಾಗ್ತವೆ, ಎಲ್ಲಾದರೂ ಬಿ ಜೆ ಪಿ ಗೆಲ್ತದೆ ಅಂತಂದರೆ ಟ್ಯಾಕ್ಟಿಕಲ್ ವೋಟಿಂಗ್ ಅದ ಮಾಡ್ತವೆ. ತೆಲಂಗಾಣದಲ್ಲಿ ಈಗಷ್ಟೇ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಏಳೆಂಟು ಸೀಟ್ಗಳವರೆಗೆ ಸರ್ವೆಗಳು ತೋರಿಸ್ತಾ ಇವೆ. ಹೋಗುತ್ತಾ, ಐ ಹ್ಯಾವ್ ಮೈ ಓನ್ ಡೌಟ್ಸ್. ಈಗ ಪಶ್ಚಿಮ ಬಂಗಾಳದಲ್ಲಿ ಆಮೇಲೆ ಇವ್ರು ಇಟ್ಕೊಂಡಿದ್ದಂಥ ಟಾರ್ಗೆಟ್ ಬಗ್ಗೆನೂ ನನಗೆ ಅದೇ ರೀತಿ. ಈಗ ಬಿ ಜೆ ಪಿ ಏಕಾಂಗಿಯಾಗಿ 370 ದಾಟಬೇಕು, ಎನ್ ಡಿ ಎ 400 ದಾಟಬೇಕು ಅಂದರೆ ಮಿತ್ರ ಪಕ್ಷಗಳೆಲ್ಲ ಸೇರಿ 30 ತಗೊಂಡು ಬರಲಿ, ನಾವು 370 ಗಳಿಸ್ತೀವಿ ಅನ್ನೋ ಲೆಕ್ಕಾಚಾರ ಇತ್ತು. ಈ ಸರ್ವೆ ಹೇಳ್ತಾ ಇದೆ ಬಿ ಜೆ ಪಿ ಏಕಾಂಗಿಯಾಗಿ ತನ್ನ ಗೋಲನ್ನು ರೀಚ್ ಮಾಡೋದಕ್ಕಾಗೋದಿಲ್ಲ, ಬಟ್ ಮಿತ್ರ ಪಕ್ಷಗಳ ಸಂಖ್ಯೆಯನ್ನು ಸೇರಿಸಿದಾಗ ಎನ್ ಡಿ ಎ ಗೋಲನ್ನು ದಾಟುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಮಿತ್ರ ಪಕ್ಷಗಳ ಸ್ಥಾನಗಳು ಬಿ ಜೆ ಪಿ ಹಾಕಿದ್ದ ಲೆಕ್ಕಾಚಾರಕ್ಕಿಂತಲೂ ಜಾಸ್ತಿ ಆಗಿದ್ದಾವೆ. ಮಿತ್ರ ಪಕ್ಷಗಳನ್ನು ಬಿ ಜೆ ಪಿ ಜೊತೆ ಕರ್ಕೊಂಡು ಬರ್ತಾ ಇರತಕ್ಕಂಥದ್ದೇ ಒಂದು ಪ್ರೀಪೋಲ್ ಅಲೈನ್ಸ್ ಮಾಡಿಕೊಂಡಾಗ ಲಾಭ ಟ್ರಾನ್ಸ್ಫರ್ ಆಗತ್ತೆ. ಒಂದು ನನಗನ್ಸುತ್ತೆ ಪೋಸ್ಟ್ ಪೋಲ್ನಲ್ಲೂ ಕೂಡ ಈ ಬಾರಿ ರಾಜೀವ್ ಗಾಂಧಿ ಟಾರ್ಗೆಟ್ ಏನು 414 ಇತ್ತು, ಅದನ್ನು ಹತ್ರ ಹೋಗಿ ಬ್ರೀಚ್ ಮಾಡಬೇಕು ಅಂತಕ್ಕಂಥ ಪ್ರಯತ್ನವನ್ನು ಬಿ ಜೆ ಪಿ ಮಾಡ್ತಾ ಇದೆ. ನಥಿಂಗ್ ರಾಂಗ್. ಬಟ್ ಕೆವಿಯೇಟ್ ಅಗೇನ್ ಎಸ್ ಬಿ ಐನ ಬಾಂಡ್ಗಳ ಕಥೆ ಏನಾಗುತ್ತೆ? ನೆನ್ನೆನು ಹೇಳಿದ್ವಿ ನಾವು, ಸರ್ವೆಗಳು ಹೇಳೋದು ಈಗ ಚುನಾವಣೆ ನಡೆದ್ರೆ ಅಂತ ಹೇಳ್ತಾ, ಈಗ ಚುನಾವಣೆ ನಡೆದ್ರೆ ನಾಳೆ ವಾತಾವರಣ ಏನಾಗುತ್ತೆ ಹೇಳೋದಕ್ಕೆ ಬರೋದಿಲ್ಲ. ಎಸ್ ಬಿ ಐನವ್ರು ಎಲೆಕ್ಟ್ರಲ್ ಬಾಂಡ್ನ ವಿವರಗಳನ್ನು ಕೇಂದ್ರ ಚುನಾವಣಾ ಆಯೋಗಕ್ಕೆ ಕೊಟ್ಟಿದ್ದಾರೆ. ಮೋದಿ ಹತ್ತು ಮುಮ್ಕಿನ ಅನ್ನೋದನ್ನು ಬಿ ಜೆ ಪಿ ಹೇಳ್ತಾರೆ. 270 ಕ್ರಾಸ್ ಮಾಡ್ತು, 300 ಕ್ರಾಸ್ ಮಾಡ್ತು, ಬಿ ಜೆ ಪಿಯವ್ರಿಗೆ ಒಂದು ವಿಶ್ವಾಸ ಇರ್ಬೋದು. ಆದರೆ ತಳಮಟ್ಟದಲ್ಲಿ ಎಸ್ ಆ ಒಂದು ಈಗ 414 ಹೋಗ್ತಕ್ಕಂಥ ಒಂದು ವೇವ್ ಕಾಣ್ತಾ ಇಲ್ಲ. ಡೆಫಿನೆಟ್ಲಿ ಮೋದಿ ಪರವಾಗಿ ಒಂದು ವೇವ್ ಇದೆ, ಆದರೆ ಅದು ಎಲ್ಲದಕ್ಕೂ ಟ್ರಾನ್ಸ್ಫರ್ ಆಗುತ್ತೆ ಅಂತಕ್ಕಂಥ ವೇವ್ ಸದ್ಯಕ್ಕೆ ಕಾಣ್ತಾ ಇಲ್ಲ ಅಂತ ನನಗನ್ಸುತ್ತೆ. 330-340 ಮೇ ಬಿ ದ ಟಾರ್ಗೆಟ್. ಓಕೆ, ರಾಜಕೀಯದಲ್ಲಿ ಆಸಕ್ತಿ ಇರೋರು ಕೆಳಗಿನ ಬ್ರೇಕಿಂಗ್ ಒಂದು ಗಮನ ಸೆಳೀತಾ ಇರುತ್ತೆ. KCR ಪುತ್ರಿ ED ಬಂಧನಕ್ಕೊಳಗಾಗಿದ್ದಾರೆ. ತೆಲಂಗಾಣದ ಮಾಜಿ ಮುಖ್ಯಮಂತ್ರಿ ಕೆ ಚಂದ್ರಶೇಖರ್ ರಾವ್ ಪುತ್ರಿಯನ್ನು ದೆಹಲಿ ಮದ್ಯ ಹಗರಣದಲ್ಲಿ ED ಅವರು ಬಂಧಿಸಿ ಕರೆದುಕೊಂಡು ಹೋಗ್ತಾ ಇದ್ದಾರೆ ದೆಹಲಿಗೆ. ಕವಿತಾ ಅವರ ಸಣ್ಣ ಬ್ರೇಕ್ ಮುಗಿಸ್ಕೊಂಡು ಬ್ರೇಕ್ ಆದಮೇಲೆ ಶಂಕರ್ ಶೆಟ್ ರಿಯಾಕ್ಷನ್ ತಗೊಳ್ತೀನಿ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.